ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಮಗು ಬಾಣಂತಿ ನೀರ 10ನೇ ದಿವಸದೆಲ್ಲ ರೆಡಿಯಾಗಕ್ಕೆ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೀವಿ. 11ನೇ ದಿವಸ ಮಗು ಬಾಣಂತಿಗೆ ನೀರು ಹಾಕೋದು. 11ನೇ ದಿವಸಕ್ಕೆ ಮಗು ಬಾಣಂತಿಗೆ ನೀರು ಹಾಕಬೇಕು ಅಂದರೆ ಬಾಣಂತಿಗೆ ಏನಾದರೂ ಹೊಟ್ಟೆಗೆ ಬೇಗ ಕೊಡಬೇಕು. ಅದನ್ನು ಮಗುವಿಗೆ ಎಲ್ಲರೂ ಒಂದು 3 ಜನ 5 ಜನನೂ ಎಲ್ಲರೂ ಸೇರಿಕೊಂಡು ಮಗುಗೆ ಹಾಲು ಮೆಣಸು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು 3 ಸಾರಿ ಮುತ್ತೈದೆಯರು ಮಗು ತಲೆಗೆ ಇಟ್ಬಿಟ್ಟು ಬೇಗ ಬಿಸಿನೀರು ರೆಡಿ ಮಾಡ್ಕೊಂಡಿರ್ತೀವಿ. ಬೇಗ ಬೇಗ ಸ್ನಾನ ಮಾಡಿಸ್ಕೊಂಡು ಮೆತ್ತಗಿರೋ ಬಟ್ಟೆಗಳು ರೆಡಿ ಮಾಡಿರ್ತೀವಿ ಸುತ್ತಕೊಂಬರೋಕ್ಕೆ ಮಗುಗೆ. ಅದನ್ನು ಮೆತ್ತಗಿರೋ ಬಟ್ಟೆನ ರೆಡಿ ಮಾಡ್ಕೊಂಡಿರೋದ್ರಲ್ಲಿ ಮಗುನ ಸುತ್ತಿ ಕರ್ಕೊಂಬರ್ಬೇಕು. ಮಗುನ ಸುತ್ತಿ ಕರ್ಕೊಂಬರೋಕ್ಕೆ ಮುಂಚೆ ನಾವು ಮಗುಗೆ ತಲೆ ನೆತ್ತಿ ಉರುಬೇಕು. ಆಮೇಲೆ ಕಿವಿಗಳು 2 ಕಿವಿನೂ ಉರುಬೇಕು. ಒಕ್ಳ ಉರುಬೇಕು. ಉರುವಿ ಆಮೇಲೆ ಮಗುನ ಸುತ್ತಿ ಎತ್ಕೊಂಬರ್ಬೇಕು. ಮಗುಗೆ ನೀರು ಹಾಕ್ಬೇಕಲ್ವಾ, ಕಲರ್ ನಾವೆಲ್ಲ 5 ಲೋಟದಲ್ಲಿ ಇಟ್ಟಿರೋದನ್ನೆಲ್ಲ ಅದನ್ನು ಒಂದೊಂದು ಲೋಟದಲ್ಲಿರೋದನ್ನ ಒಂದೊಂದು ಸರಿ ಹಾಕ್ಕೊಳ್ರಿ. ನೀವು ಏನು ರೆಡಿ ಮಾಡೋಕ್ಕೆ ಚೆಂಬ ಹಾಕ್ಕೊಂಡಿರ್ತೀರೋ ಪುಟ್ಟದೊಂದು ಜಗ್ಗು ಹಾಕ್ಕೊಂಡಿರ್ತೀರೋ ಅದಕ್ಕೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಒಂದು 5 ಸರಿನೂ ಹಾಕ್ರಿ. ಕೊನೆಯ ಸರಿ ರತ್ನೀರು ಹಾಕುವಾಗ ಒಂದು ಸ್ವಲ್ಪ ರತ್ನೀರನ್ನ ತಟ್ಟೆಲ್ಲ ಹಾಕಿ ಬಿಡ್ರಿ. ಅದನ್ನು ಸ್ನಾನ ಆದಮೇಲೆ ಮಗುಗೆ ಹಂಗೆ ಬೆಳಗ್ಬಿಟ್ಟು ಅಲ್ಲೇ ಮುಂದಗಡೆ ಬಾಗಿಲತ್ರ ಬಚ್ಚಲ ಬಾಗಿಲತ್ರ ಒಳಗಡೆನೆ ಅಡ್ಡ ಸುರಿದು ಅದ್ರನ್ನ ದಾಟ್ಕೊಂಡು ಮಗುನ ಈಚೆಗಡೆಗೆ ಎತ್ಕೊಂಬರ್ಬೇಕು. ಆವಾಗ ಮಗುಗೆ ದೃಷ್ಟಿ ಎಲ್ಲ ಪರಿಹಾರ ಆಗುತ್ತೆ ಅಂತ. ಇವಾಗ ನೀವು ಸ್ನಾನ ಮಾಡಿಸ್ಕೊಂಡು ಸುತ್ತಕೊಂಡು ಕರ್ಕೊಂಬಂದ್ರಿ. ಸುತ್ಕೊಂಡು ಕರ್ಕೊಂಬಂದಿದ ತಕ್ಷಣ ಬೆಚ್ಚಗಿರೋ ಜಾಗದಲ್ಲಿ ಕುತ್ಕೋಬೇಕು. ಒಂದೇ ಒಂದು ಇಜ್ಜಲನ್ನ ಸ್ಟೌವ್ ಮೇಲಿಟ್ಟು ಕೆಂಡ ಮಾಡಿಕೊಂಡು ಅದನ್ನು ಸಾಂಬ್ರಾಣಿ ಹಾಕಿ ಹೊಗೆ ಹಾಕಿ ನೀವು ಮಗುಗೆ ಬೆಚ್ಚಗೆ ಬೇಗ ತಲೆ ಟೋಪಿನಾಗಲಿ ಮಲ್ಲಬಟ್ಟೆ ಮಾಡಿಕೊಂಡು ಕರ್ಚಿಪ್ ಥರ ಮಲ್ಲಬಟ್ಟೆ ಮಾಡ್ಕೊಳ್ರಿ. ತಾತನ ಪಂಚೆ ಹರಿಬೇಕು ಅವಾಗ. ತಾತನ ಪಂಚೆ ಮಲ್ ಪಂಚೆ ತೆಗೆದು ಹರಿದು ಅದನ್ನು ಮಾಡ್ಕೊಳ್ರಿ. ತಲೆ ಕಟ್ಟಕ್ಕೆ ತುಂಬ ಸ್ಮೂತ್ ಆಗಿರುತ್ತೆ. ಜೊತೆಗೆ ಮಗುಗೆ ಸೆಕೆ ಬೆವರು ಏನಾದರೂ ಬಂದರೆ ಅದು ಬೇಗ ಮಲ್ಲಬಟ್ಟೆ ಬೇಗ ಹೀರ್ಕೊಳ್ಳುತ್ತೆ. ಅದರಿಂದ ಅದಕ್ಕೆ ಮಲ್ಲಬಟ್ಟೆನೇ ಯೂಸ್ ಮಾಡೋದು ತಲೆ ಕಟ್ಟಕ್ಕೆ ಮಗುಗೆ. ನೀವು ಆಮೇಲೆ ಇದು ಮಾಡಿ ಒಂದು ಅದೇ ಕೆಂಡ ಇರುತ್ತೆ, ಸಾಂಬ್ರಾಣಿ ಹಾಕಿರೋ ಕೆಂಡ ಇರುತ್ತೆ, ಒಂದು ತಟ್ಟೆನಲ್ಲಿ ಒಂದು ಬಟ್ಲಲ್ಲೋ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕ್ರಿ. ಈ ಕೆಂಡನ ಅದರೊಳಕ್ಕೆ ಹಾಕ್ಬಿಟ್ಟು ಮಗುಗೆ 3 ಸಾರಿ ನೀವಳಿಸಿ ಅಲ್ಲಿ ಮರದ ಹತ್ರ ಇಡಬೇಕು. ಆವಾಗ ಸ್ನಾನ ಮಾಡಿಸ್ಕೊಂಬಂದು ಮರಕ್ಕೆ ಹಾಕ್ರಿ ಮಗುನ. ಮಗು ತೊಟ್ಲು ಶಾಸ್ತ್ರಕ್ಕೆ ಸಾಯಂಕಾಲ ಆಮೇಲೆ ತೊಟ್ಲು ಶಾಸ್ತ್ರ ಮಾಡೋದು, ಮೊದಲು ಮರಕ್ಕೆ ಹಾಕ್ಬೇಕು. ಮರದೊಳಕ್ಕೆ ಮೆತ್ತಗಿರೋ ಬಟ್ಟೆ ಎಲ್ಲ ಹಾಸಿ ಅದಕ್ಕೆ ಮಗುನ ಮರದಲ್ಲಿ ಮಲಗಿಸಿದ್ರೆ ಅದೊಂದು ಶಾಸ್ತ್ರ. ಮರನೂ ಅಷ್ಟೇ, ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಇಟ್ಟು ಉದ್ರೆಡ್ಡಿ ಬೆಳಗ್ಗೆ ಒಂದು ಹೂವು ಇಟ್ಟು ಪೂಜೆ ಮಾಡಿ ಅದರೊಳಕ್ಕೆ ಮೊದಲೇ ಎಲ್ಲ ರೆಡಿ ಮಾಡಿರ್ತೀರೋ ಪೂಜೆ ಮಾಡಿ ಅವಾಗ ತಕ್ಷಣ ಮಲಗಿಸಿ ಬೆಚ್ಚಗೆ ಮರನ ಹಿಂಗೆ ಅಲ್ಲಾಡಿಸಿದ್ರೆ ನಿದ್ದೆ ಮಾಡಿಬಿಡುತ್ತೆ ಮಗು. ಮಗುಗೆ ಹೊಟ್ಟೆಗೆ ಹಾಕಿ ಭದ್ರವಾಗಿ ಮಲಗಿಸ್ಬೇಕು. ಅವಾಗ ತಾಯಿ ಹತ್ರ ಕುಡಿಸಿ ನೀವು ದೇಗಿಸಿ ಗರ್ ಅಂತ ಮಾಡಿಸಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಇವಾಗ ಮಗುದು ಸ್ನಾನ ಮಾಡಿಸಿದ್ದೆಲ್ಲ ಮುಗೀತು. ಪ್ರೀತಿಯ ವೀಕ್ಷಕರೆಲ್ಲರೂ ಮಗುಗೆ ಸ್ನಾನ ಮಾಡಿಸಿದ್ದೆಲ್ಲ ನೋಡಿದ್ದೀರಾ, ವಿಡಿಯೋ ನೋಡಿ.